ನಮಸ್ತೆ ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತುವಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತೊಂದು ಸ್ಪೆಷಲ್ ವಿಡಿಯೋಗಳು ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ಈ ಬಾತ್ರೂಮ್ಗಳ ವಿಚಾರದಲ್ಲಿ ತುಂಬಾ ಜನ ದಾರಿ ತಪ್ಪಿಸುವಂತ ವಿಚಾರಗಳು ತುಂಬಾ ನಾನು ನೋಡ್ತಾ ಇದ್ದೀನಿ. ಒಬ್ಬೊಬ್ರು ಬಂದು ಒಂದೊಂದು ರೀತಿ ಹೇಳ್ಬಿಟ್ಟಿದ್ದಾರೆ, ಆದ್ರೆ ಇವತ್ತು ಕ್ಲಾರಿಟಿ ಅಂಡ್ ಕ್ಲಿಯರ್ ಪಿಕ್ಚರ್ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಏನಾರೋ ವೇರಿಯೇಷನ್ಸ್ ಇದ್ರೆ ದಯವಿಟ್ಟು ಇದನ್ನ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಈ ವಿಡಿಯೋ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಶೇರ್ ಮಾಡಿ, ರೈಟ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಂತ ಈಗ ನಿಮಗೋಸ್ಕರ ಈ ವಿಡಿಯೋ. ಇದು ವಾಯುಮೂಲೆಯಲ್ಲಿ ಇರುವಂತಹ ಬಾತ್ರೂಮ್ ವಿತ್ ಟಾಯ್ಲೆಟ್, ಓಕೆ. ಆದ್ರೆ ಬನ್ನಿ ತೋರಿಸ್ತೀನಿ, ಒಂದೇ ಕಡೆಯಿಂದ ತೋರಿಸ್ತೀನಿ. ಇದು ಡ್ರೆಸ್ಸಿಂಗ್ ಟೇಬಲ್, ರೈಟ್, ಕ್ಲಿಯರ್. ಡ್ರೆಸ್ಸಿಂಗ್ ಟೇಬಲ್ ನಾವು ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈ ಒಂದು ಮನೆಗೆ ಒಂದೊಂದು ಇಟ್ಟಿಗೆ ನಮ್ಮ ವಿಶಾಲ ವಾಸ್ತು ಹೇಳ್ತಾ ಇದೆ, ಓಕೆ, ಹೆಸರು ಹೇಳ್ತಾ ಇದೆ ವಿಶಾಲ ವಾಸ್ತು. ಈ ಮಿರರ್ ವಿಚಾರದಲ್ಲಿ ನೋಡಿ ನಾನು ಹೇಳ್ತೀನಿ, ಮಿರರ್ಗಳು ಯಾವುದೇ ಕಾರಣಕ್ಕೂ ಬಾತ್ರೂಮ್ ಅಲ್ಲಿ ಓಪನ್ ಇರಬಾರ್ದು ಅಂತ. ಆದ್ರೆ ಈ ಮಿರರು ಕೆಲಸ ಮುಗೀತು ಅಂತಂದ್ರೆ ತಳ್ತಾ ಇರ್ಬೋದು, ಒಳಗಡೆ ಸ್ಮೂತ್ ಆಗಿದೆ, ಹ್ಯಾಂಡ್ಲಿಂಗು ತುಂಬಾ ಚೆನ್ನಾಗಿದೆ. ಈಗ ಇದ್ರದ್ದು ಎಫೆಕ್ಟೇ ಇರಲ್ಲ. ನಾನು ಹೇಳಿದ್ದೀನಿ ಮಿರರ್ಗಳ ವಿಚಾರ ತುಂಬಾ ಡೇಂಜರು, ಬಾತ್ರೂಮ್ಗಳಾಗ್ಲಿ ಬೆಡ್ರೂಮ್ ಆಗ್ಲಿ ಮಿರರ್ ಇರಬಾರ್ದು ಅಂತ ನಾನು ಹೇಳಿದ್ದೀನಿ, ರೈಟ್. ಸೊ ಈಗ ತುಂಬಾ ಚೆನ್ನಾಗಿದೆ, ಏನು ಈ ಒಂದು ಡ್ರೆಸ್ಸಿಂಗ್ ಟೇಬಲ್ ಪ್ಲಸ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಓಕೆ. ಬಟ್ಟೆ ಇಟ್ಕೊಳ್ಳೋಕೆ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ಇದು ಡ್ರೆಸ್ಸಿಂಗ್ ಆಗ್ಲಿ, ಹಾಗೆ ಒಳಗಡೆ ಬಾತ್ರೂಮ್ ತೋರಿಸ್ತೀನಿ, ಬನ್ನಿ ಬನ್ನಿ ತೋರಿಸ್ತೀನಿ ಬಾತ್ರೂಮ್, ಬನ್ನಿ ಬನ್ನಿ. ಆಗ ಇದು ನೋಡಿ, ಇದು ವಾಯುಮೂಲೆಯಲ್ಲಿ ಇರುವಂತಹ ಬಾತ್ರೂಮ್. ಈ ಬಾತ್ರೂಮ್ ಅಲ್ಲಿ ಇದು ಉತ್ತರ ವಾಯುವ್ಯ, ವಾಲ್ ಮೋಡ್ ಹಾಕಿದ್ದಾರೆ, ಕ್ಲಿಯರ್. ಈಗ ಇದು ಉತ್ತರ ವಾಯುವ್ಯ ಆದ್ರೆ ಈಗ ನೈಋತ್ಯಕ್ಕೆ ಸ್ನಾನ ಮಾಡಿರೋ ನೀರು ಹೋಗ್ತಾ ಇದೆ. ಈ ಬಾತ್ರೂಮ್ ವ್ಯವಸ್ಥೆ ಈಗಿದೆ. ಪ್ಲಸ್ ಈಗ ಇದು ನಮಗೆ ವಿಂಡೋ, ನಮಗೆ ಈ ವಿಂಡೋದಲ್ಲಿ ಒಂದು ಒಂದು ಎಕ್ಸಾಸ್ಟ್ ಫ್ಯಾನ್ ಇಟ್ಟಿದ್ದೀನಿ ನೋಡಿ, ಎಕ್ಸಾಸ್ಟ್ ಫ್ಯಾನ್ ಇಟ್ಟಿದ್ದೀನಿ. ಈ ಎಕ್ಸಾಸ್ಟ್ ಫ್ಯಾನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಇದರಲ್ಲಿ ಇರುವಂತಹ ನೆಗೆಟಿವ್ನ ಮತ್ತೆ ಬ್ಯಾಕ್ಟೀರಿಯಾಗಳನ್ನ ಹೊರಗಡೆ ಹಾಕ್ಬಿಡುತ್ತೆ. ಸಿ, ಪ್ರತಿಯೊಬ್ಬರು ಈ ತರ ಕಂಪಲ್ಸರಿ ಎಕ್ಸಾಸ್ಟ್ ಫ್ಯಾನ್ ಬೇಕೇ ಬೇಕು. ಮತ್ತೆ ಇದರಲ್ಲಿ ಎಕ್ಸಾಸ್ಟ್ ಫ್ಯಾನ್ ಒಂದೇ ಅಲ್ಲ, ವೆಂಟಿಲೇಟರ್ ಕೂಡ ಇಟ್ಟಿದ್ದೀವಿ, ಓಕೆ. ಸಿ, ಮೇಲೆ ಇದೆ ನೋಡಿ, ಸ್ವಲ್ಪ ಜೂಮ್ ಮಾಡಿ ತೋರಿಸಿ, ವೆಂಟಿಲೇಟರ್ ಕೂಡ ಇಟ್ಟಿದ್ವಿ. ನೆಕ್ಸ್ಟ್, ಈ ರೀತಿ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡಿಕೊಂಡಾಗ ಈ ಒಂದು ನೆಗೆಟಿವ್ ಏನಿರುತ್ತೆ ಒಳಗಡೆ, ಈ ಒಂದು ವೆಂಟಿಲೇಟರ್ ಮುಖಾಂತರ ಎಕ್ಸಾಸ್ಟ್ ಫ್ಯಾನ್ ಮುಖಾಂತರ ಹೊರಗಡೆ ಹೋಗ್ಬಿಡುತ್ತೆ. ಈ ಬ್ಯಾಕ್ಟೀರಿಯಾಗಳು ಬೆಡ್ರೂಮ್ಗೆ ಪಾಸ್ ಆಗಲ್ಲ, ರೈಟ್. ಅರ್ಥ ಆಯ್ತಲ್ಲ ಹೇಗೆ ಅಂತ, ಏನಕ್ಕೆ ಎಕ್ಸಾಸ್ಟ್ ಫ್ಯಾನ್ ಇಡಬೇಕು ಅಂತ, ಇದರಲ್ಲಿ ಇರುವಂತ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ಬಿಡ್ಬೇಕು ಅಂತ. ಆಯ್ತಲ್ಲ, ಸರಿ, ಇದ್ರಲ್ಲಿ ಏನಾರ ಬೇರೆ ಏನಾರ ನಿಮ್ಗೆ ಪ್ರಶ್ನೆ ಇದೆಯಾ ಗುರುಗಳು? ಈಗ ನೈಋತ್ಯಕ್ಕೆ ನೀರು ಹೋಗಂಗ್ ಮಾಡಿದಿರಲ್ಲ, ನೈಋತ್ಯಕ್ಕೆ ಯಾಕೆ ಹೋಗ್ಬೇಕು ನೀವು ಒತ್ತಿ ಹೇಳಿರಿ, ನೈಋತ್ಯಕ್ಕೆ ನೀರು. ಇದನ್ನ ನಾನು ಸುಮಾರು ಒಂದು ಮನೆ ಎರಡು ಮನೆ ನಾನು ಯಾವತ್ತು ನಾನು ಪ್ರಾಕ್ಟಿಕಲ್ಗೆ ತಗೊಳ್ಳಲ್ಲ. ಪಬ್ಲಿಸಿಟಿ ಕೊಡ್ಬೇಕಂದ್ರೆ ಕನಿಷ್ಠ ಬಂದ್ರೆ ಒಂದು 150-200 ಮನೆ ಇರ್ಲೇಬೇಕು. ಅದರಲ್ಲಿ ಪ್ರೂವ್ ಆದ್ರೆ ಮಾತ್ರ, ನನಗೆ ಗ್ಯಾರಂಟಿ ಆದ್ರೆ ಮಾತ್ರ ನಾನು ಯೂಟ್ಯೂಬ್ ಅಲ್ಲಿ ಕೊಡ್ತೀನಿ, ಇಲ್ಲಾಂದ್ರೆ ಕೊಡೋದೇ ಇಲ್ಲ. ಒಂದು ಎರಡು ನೀವು ಯಾವ್ದೋ ನಾನು ಅವೆಲ್ಲ ಕಾಮನ್ ಅವೆಲ್ಲ ಕನ್ನಂಬಕ್ಕೆ ಹೋಗಲ್ಲ. ಅವರ ಹಣೆ ಬರಗಳು ಇರ್ತವೆ, ಯೋಗ ಇದ್ದಾಗ ಡೆವಲಪ್ಮೆಂಟ್ ಆಗಿರ್ತಾರೆ. ಯೋಗ ಇಲ್ದಿದ್ಮೇಲೆ ಏನ್ ಮಾಡ್ತಾರೆ ಅವರು? ಅದಕ್ಕೆ ಯಾವ ಬಾತ್ರೂಮ್ ಅಲ್ಲಿ ನೈಋತ್ಯದಲ್ಲಿ ನೀರು ಹೋಗುತ್ತೆ, ಸ್ನಾನ ಮಾಡಿರೋ ನೀರು ಹೋಗುತ್ತೆ. ಈಗ ಬಾತ್ರೂಮ್ ಏನೈತೆ, ಸ್ನಾನ ಮಾಡಿರೋ ನೈಋತ್ಯದಲ್ಲಿ ನೀರು ಹೋಗ್ಬೇಕು. ಈ ನೀರು ಯಾರ್ಯಾರ ಮನೇಲಿ ಹೋಗುತ್ತೆ, ಆ ಮನೇಲೆ ಯಾವ್ಯಾವ ರೀತಿಯ ಒಳ್ಳೆ ಕಾರ್ಯಗಳಾಗ್ತವೆ, ಒಳ್ಳೆ ಕಾರ್ಯಗಳಾಗುತ್ತೆ. ಬೇಕಂದ್ರೆ ಯಾರು ಬೇಕಾದ್ರೂ ನೀವು ನೋಡ್ರಿ, ನಿಮ್ ನಿಮ್ಮ ಮನೆಗಳಲ್ಲಿ ನೀವು ನೋಡ್ರಿ ಯಾವ ರೀತಿ ಇರುತ್ತೆ ಅಂದ್ರೆ, ಮನೆಯಲ್ಲಿ ಮಗ ಇರ್ತಾನೆ ಅಂತ ಇಟ್ಕೊಡ್ರಿ, ನಿಮ್ಮ ಮಗನೇ ಇರ್ತಾನೆ ಇಟ್ಕೊಡ್ರಿ. ಸರಿ, ನಿಮ್ಗೆ ಬರುವಂತಹ ಸೊಸೆ ಒಳ್ಳೆ ನಾಲೆಡ್ಜ್ ಸಂಪಾದನೆ ಮಾಡುವಂತಹ ಹುಡುಗಿ ಆಗಿರ್ತಾರೆ ನಿಮ್ಗೆ ಬರೋ ಸೊಸೆ. ಸರಿ, ಆಮೇಲೆ ಒಳ್ಳೆ ಎಜುಕೇಟ್ ಆಗಿ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ನಾನು ಸಂಪಾದನೆ ಮಾಡಲ್ಲ, ನಾನು ಎಜುಕೇಟೆಡ್ ಆಗಿದ್ರು ಮನೆಯಲ್ಲಿ ಚಪಾತಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡಿರ್ತೀನಿ, ಮನೆ ನೋಡ್ಕೊಂಡಿರ್ತೀನಿ ಅಂತ ಏನಾರು ಬಂದರೆ, ಆ ಹುಡುಗಿ ಹುಟ್ಟಿದ ಮನೆ ಕಡೆಯಿಂದ ಯಾವಾಗ ನೋಡಿದ್ರು ಇನ್ಕಮ್ ಸೋರ್ಸಸ್ ತಗೊಂಡ್ ಬರ್ತಾ ಇರ್ತಾರೆ. ಇನ್ಕಮ್ ಸೋರ್ಸಸ್ ಹುಟ್ಟಿದ ಮನೆ ಕಡೆಯಿಂದ ಬರುತ್ತೆ. ಸರಿ, ಇದು ಬೇಕಂದ್ರೆ ಪರೀಕ್ಷೆ ಮಾಡಿ ನೋಡಿ, ಮ್ಯಾಕ್ಸಿಮಮ್ ನೋಡ್ರಿ, ಅದು ಪ್ರೂವ್ ಆಗಿಲ್ಲ ಅಂದ್ರೆ ನಮ್ಗೆ ಪ್ರಶ್ನೆ ಹಾಕ್ರಿ, ಓಕೆ. ಇದು ಪ್ರೂವ್ ಆಗಿರೋದು, ಅದಕ್ಕೆ ಸುಮಾರು ಮನೆಗಳಲ್ಲಿ ಪ್ರೂವ್ ಆಗಿದೆ, ನನ್ನ ಹತ್ರ ಸಾಕ್ಷಿಗಳಿದ್ದಾವೆ, ರೈಟ್.
ಇದೊಂದು ಆಯ್ತಾ, ಇದು ಹೆಣ್ಣು ಮಗಳದಾದ್ರೆ ಅದು ಗಂಡು ಮಗಳದಾದ್ರೆ ಹೆಣ್ಣು ಮಗಳದ್ದು ಹೇಗೆ? ಹೆಣ್ಣು ಮಗಳದು, ಹೆಣ್ಣು ಮಗಳು ಬೈ ಚಾನ್ಸ್ ನಮಗೆ ಹೆಣ್ಣು ಮಗಳು ಇದ್ದಾರೆ ಇಲ್ಲಿ. ಸರಿ ಗುರು, ಗಂಡನ ಕಡೆಯವರು ಒಳ್ಳೆ ಕುಳ ಇರ್ತದೆ ಅಂದ್ರೆ ಆಸ್ತಿ ಪಾಸ್ತಿ ಬೇಜಾನ್ ಇರ್ತದೆ ಅಂತ. ನಾವು ಹುಡುಗಿ ಕೊಡೋರ್ ಮನೆ ಹೌದು ಅಂತ ಗೊತ್ತಾಯ್ತು ಅಂದ್ರೆ ಅರ್ಥ ಏನು? ಇದು ನಮಗೆ ಆ ರೀತಿಯ ಸಂಬಂಧಗಳನ್ನ ಹಿಡ್ಕೊಡುತ್ತೆ ಅಂತ. ನೈರುತ್ಯ ಒಳ್ಳೆ ಆಸ್ತಿಯನ್ನೇ, ಇವರು ಕೂಡ ಒಳ್ಳೆ ಆಸ್ತಿಯನ್ನೇ ಹುಡುಕೋ ಇರೋರ್ನೇ ಹುಡುಕ್ತಾರೆ, ಪ್ಲಸ್ ಅಂತವರೇ ಸಿಗ್ತಾರೆ. ಸರಿ ಅರ್ಥವಾಯ್ತಲ್ಲ, ಒಳ್ಳೆ ಆಸ್ತಿ ಪಾಸ್ತಿ ಇರೋರು ಎಲ್ಲ ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಳ್ಳುವಂತ ವ್ಯಕ್ತಿಗಳೇ ಸಿಗ್ತಾರೆ. ಅಂತ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂದ್ರೆ ಆ ಒಂದು ಕೆಪಾಸಿಟಿಗೆ ಅವ್ರಿಗೆ ಏನು ಹಣೆ ಬರದಲ್ಲಿದೆ ಆ ಲೆವೆಲ್ಗೆ ಅವ್ರು ದೊಡ್ಡವರು. ಸರಿ ಗುರು, ನಾವ್ ನೋಡ್ಬಿಟ್ಟು ಅಂಬಾನಿನ ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ ಅಂದ್ರೆ ಅವರ ಫ್ಯಾಮಿಲಿಗೆ ಒಂದಂತ ಫ್ಯಾಮಿಲಿ ಸಿಗ್ತವ್ರೆ ಅಂದ್ರೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇರ್ತಾರೆ, ಪ್ಲಸ್ ಆಗಿ ಇರ್ತಾರೆ. ನೈರುತ್ಯದಲ್ಲಿ ನೀರು ಹೋಗ, ನೀರು ಹೋಗ್ಲೇಬೇಕು. ಬೇಕಂದ್ರೆ ನಿಮ್ ನಿಮ್ಮ ಮನೆಗಳಲ್ಲಿ ನೀವೇ ಚೆಕ್ ಮಾಡಿ. ಸರಿ ಗುರು, ನಿಮ್ ನಿಮ್ಮ ಮನೆಗಳಲ್ಲಿ ನೀವೇ ಚೆಕ್ ಮಾಡಿ. ಸರಿ ಗುರು, ಅದಕ್ಕೆ ನೀವು ಕೂಡ ಕಮೆಂಟ್ಸ್ ಹಾಕ್ರಿ, ನೋಡ್ಬೇಕು. ಓಕೆ ರೈಟ್. ಸರಿ ಗುರು, ನಿಮ್ ಮನೇಲಿ ಇದ್ರೆ ಆ ರೀತಿ ಆಗುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ, ಒಬ್ಬೊಬ್ರು ಪ್ರಶ್ನೆ ಹಾಕೋದು ನಮ್ಮ ಮನೇಲಿ ವಾಯುಮಾಲಿನ್ಯ ಹೋಗ್ತದೆ ನೀರು ಅಂತ. ಹೌದು ಗುರು, ಇರುತ್ತೆ ಹೌದಲ್ವಾ? ಆ ಮನೆಯಲ್ಲಿ ನೋಡಿ ಬೇಕು ಅಂತಾನೆ ಈ ಅಲ್ಲಿ ಯಾರಾದ್ರು ಒಬ್ರು ಹೇಳ್ತಾರೆ ಅಲ್ಲೊಂದು ಸೈಟ್ ಇದೆ, ಸೈಟ್ ಬಂಡವಾಳ ಹಾಕು, ನಿನಗೆ ಒಂದಕ್ಕೆ ಎರಡರಷ್ಟು ಡಬಲ್ ಡಬಲ್ ಬೆನಿಫಿಟ್ ಬರುತ್ತೆ ಅಂತ ಯಾಮರ್ಸ್ಬಿಟ್ಟು ಬಂಡವಾಳ ಹಾಕ್ಬಿಡ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ, ತಗ್ಲಾಕೊಂಡ್ಬಿಡ್ತಾರೆ. ಸರಿ ಗುರು, ನಾವು ಒಬ್ಬರು ಹೇಳ್ತಾರೆ ಒಂದು ಲಕ್ಷ ಕೊಡು ನಿಮ್ಗೆ ಇನ್ನೊಂದು 10 ವರ್ಷ ಆದ್ಮೇಲೆ 1 ಲಕ್ಷ ಕೊಡ್ತೀನಿ, ಒಂದು ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅಂತ ಅಂತದ್ರಲ್ಲೆಲ್ಲ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಅನ್ವಾಂಟೆಡ್ ಐಟಮ್ ಗಳೆಲ್ಲ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಸರಿ ಗುರು, ಈ ಮನೆ ಮಕ್ಕಳು ವಾಯುಮೂಲೆಯಲ್ಲಿ ನೀರು ಅದ. ಹೌದು, ಬೇಕಂದ್ರೆ ಪರೀಕ್ಷೆ ಮಾಡಿ ನೋಡ್ಬೋದು ಬಾತ್ರೂಮ್ ಅಲ್ಲಿ. ಎಸ್, ಸರಿ ಗುರುಗಳು. ಓಕೆ, ಮನೇಲಿ ನೋಡ್ರಿ ಬೇಕಂದ್ರೆ. ಸರಿ ಗುರುಗಳು, ಕೇಳಿದ್ರೆ ಅಯ್ಯೋ ಅವ್ನ್ಗೆ ಯಾವಾಗೋ ಕೊಟ್ಟೆ ದುಡ್ಡು ಬಂದೇ ಇಲ್ಲ, ಏನ್ ಮಾಡೋದು, ಅಯ್ಯೋ ನಾ ಕೊಟ್ಟೆ 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 ಅಂತಾರೆ. ಎಲ್ಲಿ ಹೋಗ್ಬೇಕು ನೀರು? ಅಗ್ನಿ ಮೂಲೆಯಲ್ಲಿ ಹೋಗ್ತಾ ಇರ್ತದೆ ಮನೇಲಿ. ದುಡ್ಡು ರಿಟರ್ನ್ ಬರ್ದಿದ್ದು ಕೊಟ್ಟು ಕಳ್ಕೊಂಡ್ಬಿಡ್ತಾರೆ. ಆ ಮನೆ ಯಾಕೆ ಕೊಟ್ಟಿರ್ತಾರೆ ಗೊತ್ತಾ? ಹೆಂಗಸ ಕೊಟ್ಟಿರ್ತಾರೆ. ಲೇಡೀಸ್ ಸಂಬಂಧಪಟ್ಟಿದ್ದು. ಹೌದು, ಆ ಮನೆ ಯಜಮಾನಿ ಏನ್ ಮಾಡ್ತಾರೆ ಅಂದ್ರೆ ಬಡ್ಡಿಗೆ ಆಸೆ ಕೊಟ್ಟು ಅಥವಾ ಇನ್ನೊಂದಕ್ಕೆ ಆಸೆ ಕೊಟ್ಟು ಕೊಟ್ಟಿರ್ತಾರೆ. ಅದಕ್ಕೂ ಕೊಟ್ಟು ಆದ್ಮೇಲೆ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಗಂಡಸರ ಹತ್ರ ಬರ್ತಾರೆ. ಅಂದ್ರೆ ಯಜಮಾನನಿಗೆ ಹೇಳ್ದಂಗೆ ಕೊಟ್ಬಿಟ್ಟಿರ್ತಾರೆ. ಕೊಟ್ಬಿಟ್ಟಿರ್ತಾರೆ, ಚಿಟ್ಟಿಗ್ಲಾಕ್ಬಿಡ್ತಾರೆ, ಲಾಸ್ ಆಗ್ಬಿಟ್ಟಿರ್ತದೆ. ಆಮೇಲೆ ಇನ್ನೊಬ್ರಿಗೆ ಕೊಟ್ಟು ನನ್ನ ಹತ್ರ ದುಡ್ಡಿದೆ ದುಡ್ಡಿದೆ ಅಂತ ಬೆಳೀತಾ ಇರ್ತಾರೆ. ಒಂದೇ ಸಲ ಡಮಾರ ಅಂತ ಬಿದ್ದ ಕೈ ಕೊಟ್ಮೇಲೆ ಅವಾಗ ಯಜಮಾನ್ರಿಗೆ ಹೇಳ್ತಾರೆ. ಅಲ್ಲಿವರೆಗೂ ಹೇಳಲ್ಲ ಅವ್ರು, ನಿನ್ಗ್ಯಾಕೆ ನಿನ್ಗ್ಯಾಕೆ ಅಂತ. ನಮ್ ಗೊತ್ತಿರೋರು ಹಾಗೆ ಹಂಗೆ ಹಿಂಗ ಕೊಡ್ತಾರೆ, ಬಡ್ಡಿ ಕೊಡ್ತಾರೆ ಅಂತ ಹೇಳಿ ಕೊಟ್ಬಿಟ್ಟು ನಾಶ ಮಾಡ್ಕೊಂಡ್ಬಿಡ್ತಾರೆ. ಇದು ಈ ಬಾತ್ರೂಮ್ ವಿಶೇಷ. ನಿಮ್ ನಿಮ್ಮ ಮನೆಗಳಲ್ಲಿ ನೋಡ್ಕೊಳ್ರಿ, ನಿಮ್ ನಿಮ್ಮ ಮನೆಗಳಲ್ಲಿ ನೋಡಿ ಏನೇನು ನೀರು ಹೋಗ್ತಾ ಇದೆ, ಯಾವ್ಯಾವ ರೀತಿ ಹೋಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಇದೆಯಾ ನೋಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಓಕೆನಾ? ಇನ್ನೊಂದು ಮರ್ತೋಗ್ಬಿಟ್ವಿ, ಈ ಕ್ಷಣದಲ್ಲಿ ಹೋಗುತ್ತೆ. ಹೌದು ಗುರು, ಇವಾಗ ಈ ಬಾತ್ರೂಮ್ ಅಲ್ಲಿ ಈಶಾನ್ಯ ತಾನೆ ಅದು? ಹೌದು, ಈಶಾನ್ಯ ದೇವಮೂಲೆ ಅಲ್ವಾ, ಈಶಾನ್ಯ. ಈ ಕ್ಷಣದಲ್ಲಿ ಹೋಗುತ್ತೆ, ಅದೇನು ಏನ್ ಗೊತ್ತದು ಹೇಳಿ ಗುರು? ಈ ಮನೆ ಮಕ್ಕಳು, ಮಕ್ಕಳು ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಕ್ಕಳು ಸಾಲ ಮಾಡ್ಕೊಡ್ತಾರೆ, ಇಲ್ಲ ನನ್ಗೆ ಅದು ಖರ್ಚು ಬಿಲ್ಲ, ನನ್ ಬೈಕ್ ಬೇಕು, ದೊಡ್ಡದ್ ಬೇಕು, ಬುಲೆಟ್ ಬೇಕು ಅನ್ನೋದು ಅಪ್ಪನಿಗೆ ಅವ್ರ ಅಮ್ಮನಿಗೆ ಫುಲ್ ಟಾರ್ಚರ್. ಆಸೆ ಆಸೆ, ನನ್ಗೆ ಬೇಕು, ಇದು ಬೇಕು. ಹೌದು, ಈ ತರ ಶೂನೇ ಬೇಕು, 5,000 ರೂಪಾಯಿ ಶೂನೇ ಬೇಕು, ಅರ್ಥ ಮಾಡ್ಕೊಳ್ರಿ. ಸರಿ, ನನ್ಗಿಂತ ಬೈಕೇ ಬೇಕು, ನನ್ ಫ್ರೆಂಡ್ ತಗೊಂಡವನೇ, ಇಂತ ಬಟ್ಟೆನೆ ಬೇಕು, ನನ್ಗೆ ಈ ತರ ಮಾಡ್ತೀನಿ, ನನ್ಗೆ ಬಂಡವಾಳ ಕೊಡು, ನಮ್ ಫ್ರೆಂಡ್ ಮಾಡ್ತಾವನೆ, ನನ್ಗೆ ಬಂಡವಾಳ ಕೊಡು ಅಂದ್ರೆ ನನ್ಗೆ ಯಾವ್ದೋ ಒಂದು ಇಲ್ಲ ಲಾರಿ ಬಿಸ್ನೆಸ್ ಮಾಡ್ತೀನಿ, ಇಲ್ಲ ಇನ್ನೊಂದು ಬಿಸ್ನೆಸ್ ಶೋರೂಮ್ ಬಿಸ್ನೆಸ್ ಮಾಡ್ತೀನಿ, ಇಲ್ಲ ಏನಾರು ಒಂದು ಬಂಡವಾಳ ಬಿಸ್ನೆಸ್ ಮಾಡ್ಬೇಕು, ನನ್ ಬಂಡವಾಳ ಕೊಡು. ನಾನು ಯಾಕೆ ಕೂಲ್ ಕೆಲ್ಸಕ್ಕೆ ಹೋಗಲ್ಲ, ನಾನು ನನ್ಗೆ ಬಂಡವಾಳ ಕೊಡು, ದುಡ್ಡು ಕೊಡು, ನಾನು ಬಿಸ್ನೆಸ್ ಮಾಡ್ತೀನಿ. ಮಕ್ಳ ಕಡೆಯಿಂದ ಲಾಸ್ ಆಗ್ತಾರೆ ಅವರು, ಅಂದ್ರೆ ಬಂಡವಾಳ ಹಾಕ್ಬಿಡ್ತಾರೆ. ಬಂಡವಾಳ ಬಂಡವಾಳ ಹಾಕ್ಬಿಟ್ಟು ಫ್ರೆಂಡ್ ಮಾತು ಕೇಳಿ ಬಂಡವಾಳ ಹಾಕೋದು, ಅವರು ಸ್ವಂತ ಬುದ್ಧಿ ಶಕ್ತಿ ಇರಲ್ಲ. ಸರಿ ಗುರು, ಫ್ರೆಂಡ್ಸ್ ಮುಖಾಂತರ ಬಂಡವಾಳ ಹಾಕ್ತಾರೆ. ಹುಷಾರಾಗಿರ್ಬೇಕು, ಇದನ್ನ ಸೀಕ್ರೆಟ್ ಕೊಡ್ತಾ ಇದ್ದೀನಿ. ಇದು ನಮ್ಮ ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ, ಮುಂದೆ ಕೊಡ್ತಾರನು ಗೊತ್ತಿಲ್ಲ, ಯಾಕಂದ್ರೆ ಕಾಪಿ ರೈಟ್ ಮಾಡ್ತಾ ಇದ್ದಾರೆ. ಹೌದೌದು, ಹೌದಲ್ವಾ? ಇಷ್ಟಿನ ನಾವು ನೋಡಿದೀವಿ ಗುರುಗಳೇ, ವಾಸ್ತವ ವಿಡಿಯೋಗಳ ಈ ಬಾತ್ರೂಮ್ ಬಗ್ಗೆ ಈ ತರ ಯಾರು ಹೇಳಿಲ್ಲ ಬಿಡಿ, ಒಬ್ಬರೇನೆ ಹೇಳಿದ್ದು. ಅದನ್ನ ನೀವು ಹೇಳ್ಬೇಕಾದ್ರೆ ಕೂಲಂಕುಷವಾಗಿ ಹೇಳಿರಿ, ತುಂಬಾ ಮನೆಗಳನ್ನ ನಾನು ನೋಡಿ ನಾನು ಪರಿಶೀಲನೆ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ. ಇದು ಹೇಳಿದ್ಮೇಲೆ ಅವ್ರ ಮನೇಲಿ ಪ್ರೂವ್ ಆಗಿಲ್ಲ ಅಂದ್ರೆ ನಿಮ್ಮಂತ ಅವ್ರು ಪ್ರಶ್ನೆ ಕೇಳ್ತಾರ್ರಿ. ಹೌದು ಗುರು, ನಾನು ಎಲ್ಲಿಂದ ತಂದು ಕೊಡ್ಲಿ ಉತ್ತರ? ಹೌದು, ಅರ್ಥವಾಯ್ತಲ್ಲ. ಸರಿ, ಇದೇ ಕಾರಣ ಬಾತ್ರೂಮ್ ವಿಚಾರ. ರೈಟ್, ಓಕೆ. ಇನ್ನು ಏನಾರು ಬೇರೆ ಪ್ರಶ್ನೆ ಇದೆಯಾ ಗುರುಗಳು? ಇನ್ನೊಂದು ಪ್ರಶ್ನೆ ಏನಂದ್ರೆ, ಕಬೋರ್ಡು ಈ ದಿಕ್ಕಲ್ಲಿದೆ, ನಾವು ನೋಡಿದಾಗ ಒಂದೊಂದು ಮನೆಯಲ್ಲಿ ಈ ದಿಕ್ಕಲ್ಲಿ ಹಿಂಗಿರುತ್ತದೆ. ಇದೇನಾಗುತ್ತಂದ್ರೆ ಈ ಇದ್ರಲ್ಲಿ ಈ ವಾಯುಮೂಲೆಯಲ್ಲಿ ಇರ್ಬೇಕು, ಇಲ್ಲ ಅಗ್ನಿ ಮೂಲೆಯಲ್ಲಿ ಇರ್ಬೇಕು, ಅರ್ಥ ಆಯ್ತಲ್ಲ.
ವಾಯುಮೂಲೆಯಲ್ಲಿ ಇರ್ಬೇಕು, ಅಗ್ನಿ ಮೂಲೆಯಲ್ಲಿ ಇರ್ಬೇಕು, ಉತ್ತರ ದಕ್ಷಿಣ ನೋಡ್ಬೇಕು, ಉತ್ತರ ದಕ್ಷಿಣ ನೋಡ್ಬೇಕು. ಹಿಂಗೆ ಸರಿ ಗುರು ಅರ್ಥ ಆಯ್ತಲ್ಲ. ಇದು ಪೂರ್ವ ಪಶ್ಚಿಮ ನೋಡ್ಬಾರ್ದು, ಅದು ಪೂರ್ವ ಪಶ್ಚಿಮ ಮನೆ ನೋಡಿದ್ರೆ ಪಿತೃದೋಷಗಳು ಅಂತ. ಓ ಬಾತ್ರೂಮ್ ಹೌದು, ಪಿತೃದೋಷಗಳು ಅಂತ ಅಂದ್ರೆ ತಂದೆ ತಾಯಿ ಆಸ್ತಿನ ಮಕ್ಕಳು ಹಾಳು ಮಾಡ್ಬಿಡ್ತಾರೆ ಅಂತವರೇ ಇರ್ತಾರೆ. ಇನ್ನೊಬ್ರು ಯಾರೋ ಇನ್ನೊಬ್ರು ಬಂದು ಹಾಳು ಮಾಡ್ಕೊಂಡು ಹೋಗ್ಬಿಡ್ತಾರೆ, ತಿಂದ್ಕೊಂಡು ಹೋಗ್ಬಿಡ್ತಾರೆ, ಕಂಡೋರ್ ತಿಂತಾರೆ. ಸರಿ ಗುರು ಅಂತದೆಲ್ಲ ಇರ್ಬೇಕು ಇರುತ್ತೆ. ಅದಕ್ಕೋಸ್ಕರ ಅದು ಶ್ರೀರಾಮನ ಶಾಪ. ಅದು ಈ ದಶರಥ ಸತ್ತಾಗ ಅರ್ಘ್ಯ ಬಿಡ್ತಾ ಇರ್ತಾರೆ ಶ್ರೀರಾಮ. ಆಯ್ತಲ್ಲ, ಶರೀರವಾಣಿ ಆದ್ಮೇಲೆ ಅರ್ಘ್ಯ ಬಿಡುವಾಗ ಸಮಯದಲ್ಲಿ ಬೆಳಗ್ಗೆ ಬೆಳಗ್ಗೆ ಪೂರ್ವಕ್ಕೆ ತಿರ್ಕೊಂಡು ಸೂರ್ಯನಿಗೆ ಅರ್ಘ್ಯ ಬಿಡ್ತಾ ಇರುವಾಗ ಎದುರುಗಡೆ ಮಲಗೋಗ್ತಾ ಇರ್ತಾನಂತೆ, ಮಲಮೂತ್ರಗಳು ಮಾಡ್ತಾ ಇರ್ತಾನಂತೆ ಎದುರುಗಡೆ ಕರೆಕ್ಟ್ ಆಗಿ. ಅರ್ಘ್ಯ ಬಿಟ್ಟ ಆದ್ಮೇಲೆ ಶಾಪ ಆಗ್ತಾನಂತೆ ಶ್ರೀರಾಮ. ಯಾವ ರೀತಿ ನಾನು ನಮ್ಮ ತಂದೆಯನ್ನ ಅಗಲು ಕರ್ಕೊಂಡು ದುಃಖನಾಗಿ ದುಃಖ ತಪ್ತನಾಗಿ ನಾನು ಅರ್ಘ್ಯ ಬಿಡ್ತಾ ಇರುವಾಗ, ಹೌದು ಸ್ವರ್ಗ ರೋಹಣ ಮಾಡ್ಬೇಕಂದ್ರೆ ಅರ್ಘ್ಯ ಬಿಡ್ಬೇಕು, ಅರ್ಘ್ಯ ಮಾಡ್ತಾ ಇರುವಾಗ ನೀನು ಮಲಮೂತ್ರಗಳ ಮಾಡ್ತಾ ನನಗೆ ಮರ್ಮಾಂಗ ತೋರಿಸ್ತಾ ಇದೀಯಾ ಪೂರ್ವವಾಗಿ ಪೂರ್ವ ಪಶ್ಚಿಮ. ಆಯ್ತಲ್ಲ, ಯಾರ್ಯಾರು ಈ ರೀತಿ ಮಾಡ್ತಾರೆ ಅವ್ರಿಗೆ ಪಿತೃದೋಷ ಬರ್ಲಿ, ಇವಾಗ ನನ್ಗೆ ಆಲ್ರೆಡಿ ಪಿತೃ ಕಳ್ಕೊಂಡಿದ್ದೀನಿ, ಹೌದು ಕಳ್ಕೊಳ್ಳೋ ಯೋಗ ಬರ್ಲಿ ಅಂತ ಹೇಳ್ಬಿಟ್ಟು ಆ ಶಾಪ ಆಗ್ತಾನಂತೆ. ಅದಕ್ಕೆ ಪೂರ್ವ ಮತ್ತೆ ಪಶ್ಚಿಮ ಮುಖ ಮಾಡಬಾರ್ದು ಕಮ್ಮಡುಗಳು, ಉತ್ತರ ದಕ್ಷಿಣನೆ ಮಾಡ್ಬೇಕು. ಈಶಾನ್ಯ ಬಂದು ವಂಶ, ನೈಋತ್ಯ ಬಂದು ಪಿತೃಗಳು. ಅರ್ಥ ಮಾಡ್ಕೊಳ್ರಿ, ಇದು ಒಂಥರ ನೈಋತ್ಯ ಗೋಡನ್ ಇದ್ದಂಗೆ, ಇದೊಂಥರ ಗೋಡನ್ ಇದ್ದಂಗೆ ಗೋಡನ್. ಇದೇ ಕಾರಣ ಗೋಡನ್ ಅನ್ಬೇಕು. ಇನ್ನೊಂದು ಪಾಯಿಂಟ್ ಎಲ್ಲಾನು ನೋಡಿ, ಅಲ್ಗೆ ಬಂದು ಸೇರ್ಕೊಂತ ಗೋಡನ್ಗೆ ದಡ್ಸಿ. ಈಗ ಗೊತ್ತಾಯ್ತಲ್ಲ, ಇದಕ್ಕೋಸ್ಕರ ಅದು, ಬೇರೆ ಇನ್ನೇನಿಲ್ಲ. ರೈಟ್, ಇನ್ನ ಬೇರೆ ಏನಾರ ಇಲ್ಲ ಗುರುಗಳೇ? ನೀವು ಏನ್ ಹೇಳಿದಿರಾ ಪ್ರತಿಯೊಂದು ಕರೆಕ್ಟ್ ಆಗಿದೆ, ಯಾವ್ದೇ ತರದ ಡೌಟ್ ಇಲ್ಲ. ನಾವು ಕೇಳಿರೋ ಕ್ವಶನ್ ಎಲ್ಲ ಆನ್ಸರ್ ತುಂಬಾ ಚೆನ್ನಾಗಿ ಕ್ಲಿಯರ್ ಆಯ್ತು ಅಂತ. ಕ್ಲಿಯರ್ ಆಯ್ತು ಗುರುಗಳೇ. ವೀಕ್ಷಕರೇ, ಈಗ ನೋಡಿ ಈ ಬಾತ್ರೂಮ್ ವಿಚಾರದಲ್ಲಿ ನಿಮ್ಗೆ ಏನಾರ ಡೌಟ್ ಇಲ್ಲದೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ನಾನು ಕಳ್ಸ್ಕೊಡಿ. ಅದಕ್ಕೂ ಕೂಡ ಕ್ವಶನ್ಗೆ ಉತ್ತರ ಕೊಟ್ಟು ಅದಕ್ಕೂ ಬೇಕಂದ್ರೆ ಇನ್ನೊಂದು ರೀತಿಯಲ್ಲಿ ಏನು ನಾನು ವಿಡಿಯೋ ಮಾಡ್ತೇನೆ. ಇದರಲ್ಲಿ ಎರಡೇ ಮಾತು ಬೇಡ. ಓಕೆ, ನಿಮ್ಮ ಕ್ವಶನ್ಗೆ ನಾನು ಸ್ಪಂದಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡ್ತಾ ಇಲ್ಲ ಮಾಡಿ, ಯಾಕಂದ್ರೆ ನಿಮಗೋಸ್ಕರ ಮಾಡ್ತಾ ಇರೋದು. ಎಲ್ಲ ಈ ಕಾಪಿರೈಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅರ್ಥ ಆಯ್ತಲ್ಲ. ಒಂಥರ ಕಾಪಿರೈಟ್ಗಳು ಜಾಸ್ತಿ ಮಾಡಿಕೊಂಡು ಸುಮ್ಮನೆ ಏನೋ ಎಲ್ಲ ಒಂದು ವಿಡಿಯೋ ಬಿತ್ತು ಅದ್ರ ಸಂಬಂಧಪಟ್ಟದ್ದು ಎಲ್ಲ ಬಿಟ್ಟಿರ್ತಾರೆ. ಸೊ ಈ ವಿಚಾರಗಳೆಲ್ಲ ಕಾಪಿರೈಟ್ಗಳು ಯಾವಾಗ ಆಗ್ತಾ ಇದ್ದಾವೆ ಅದಕ್ಕೇನಾದ್ರು ಮಸಾಲೆ ಸೇರಿಸಿ ಸೇರಿಸಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ಬೇಜಾರಿನ ಸಂಗತಿ ಇವೆಲ್ಲ. ನಾನು ಓಕೆ ನಂಬಿ, ಒಂದು ಪ್ರಾಕ್ಟಿಕಲ್ ಅಲ್ಲಿ ನಂಬಿ, ವೈಜ್ಞಾನಿಕವಾಗಿ ನಂಬಿ, ಮೂಢನಂಬಿಕೆ ಬೇಡ. ರೈಟ್, ಪರೀಕ್ಷೆ ಮಾಡಿ ಪ್ರೂವ್ ಆದ್ಮೇಲೆ ನಮ್ಗೆ ಉತ್ತರ ನಮ್ಗೆ ಕಾಲ್ ಮಾಡ್ಬೋದು. ರೈಟ್, ಸೊ ಈ ವಿಚಾರದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.